ನಮಸ್ಕಾರ ರೀ ಎಲ್ಲರಿಗೂ ರೀ ಉತ್ತರ ಕರ್ನಾಟಕ ಸ್ಪೆಷಲ್ಲ ಕೊಬ್ಬರಿ ಹಿಂಡಿ ಮಾಡಿ ರೀ ಈ ಕೊಬ್ಬರಿ ಹಿಂಡಿ ರೀ ಸಲ ಮಾಡ್ರಿ ಅಂದ್ರೆ ರೀ ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ ರೀ ಅಷ್ಟು ಕೊಬ್ಬರಿ ಹಿಂಡಿ ರುಚಿ ಇರ್ತೈತಿ ರೀ ಇದನ್ನು ಹೆಂಗೆ ನೋಡೋಣ ಅಂತ ನೋಡೋಣ ರೀ ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಬಜಬರು ಬೆಲ್ ಬಟನ್ ಒತ್ರಿ ಈಗ ನೋಡಿರಿ ಇಲ್ಲೇ ಕೊಬ್ಬರಿ ಹೆಂಡತಿ ಇಷ್ಟ ತೊಗೊಂಡಿವ್ರಿ ನೀವು ಹೆಚ್ಚು ತಗೋಬೋದು ಇಲ್ಲ ಒಂದು ಪ್ಯಾನ್ ಕಾಯಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿವ್ರಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿವ್ರಿ ಆಮೇಲೆ ಹಸಿ ಮಿಂಚಿಕೆ ಹಾಕಿವಿ ರೀ ಕಾರಕ್ಕೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಹಸಿ ಮಿಂಚಿಕೆ ತಗೋಬೋದು ಇಲ್ಲಿ ಖಾರ ಬೆಂಚಿಗೆ ಎಂತಿ ಮುರಿದು ಹಾಕಿವ್ರಿ ಮುರಿದು ಹಾಕಿರಿ ಮುರ್ದು ಹಾಕಿದ್ರೆ ಸಿಡಿಯಂಗಿಲ್ಲ ಆಮೇಲೆ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಎಂತಿ ಸ್ವಲ್ಪ ಎಂತಿ ಎರಡು ಡೇಸು ಬೆಳ್ಳುಳ್ಳಿ ಸುಲದ ಕಟ್ ಮಾಡಿ ಹಾಕಿವ್ರಿ ಆಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಕರಿಬೇವು ಹಾಕಿವ್ರಿ ಕರಿಬೇವು ಹಾಕಿ ಮತ್ತೊಮ್ಮೆ ಚೆಂದಂಗೆ ಮಿಕ್ಸ್ ಮಾಡ್ರಿ ಇವ್ನ ಚೆಂದಂಗೆ ಮಿಕ್ಸ್ ಮಾಡಿರಿ ಅಂದ್ರೆ ಆಮೇಲೆ ಒಂದು ಸ್ವಲ್ಪ ತನ್ಗಾಗ ಬಿಡ್ರಿ ಇದು ಈಗ ಗ್ಯಾಸ ಬಂದ್ ಮಾಡಿರಿ ಈಗ ಗ್ಯಾಸ್ ಬಂದ್ ಮಾಡಿ ತನ್ಗೆ ಹಾಕ್ಬಿಡ್ರಿ ಆಮೇಲೆ ಈಗ ನಾವು ಕೊಬ್ಬರಿ ತೋರಿಸಿದಿವಿಲಾ ಇದಕ್ಕೆ ಕಾಯಿರಿ ಕ ನಾವು ಕಾಯಿಗೆ ಕೊಬ್ಬರಿ ಅಂತೀವ್ರಿ ಅದನ್ನ ಕಟ್ ಮಾಡಿ ಇಟ್ಕೊಂಡೀವ್ರಿ ಈಗ ನೋಡ್ರಿ ಮಿಕ್ಸರ್ ಜಾರ್ದಾಗ ಹಾಕಿದ್ದೀವಿ ರೀ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಈಗ ಉಪ್ಪು ಹಾಕಿ ಇದನ್ನು ಮಿಕ್ಸರ್ಗೆ ಒಂದು ಸಲ ಮಿಕ್ಸರ್ಗೆ ಹಾಕಿ ಆಮೇಲೆಣೆತಿ ಇದಕ್ಕೆ ಒಂದು ಸ್ವಲ್ಪ ಚಮಚೆ ತೊಗೊಂಡು ಚೆಂದಂಗೆ ಈಗ ಮಿಕ್ಸ್ ಮಾಡಿರಿ ಇದನ್ನು ಈಗ ತಿರ್ಬ್ಯಾಡಿ ಮತ್ತು ಇದಕ್ಕೆ ಇದೇ ಹುರಿದು ಇಟ್ಕೊಂಡಿದೀವಿಲ್ಲ ಹಸು ಅದು ಅವ್ನು ತಂದ ಈ ಮಿಕ್ಸರ್ ಜಾರ್ದಾಗ ಹಾಕಿ ಮತ್ತು ಇದನ್ನು ಮುಚ್ಚಿ ಮತ್ತೊಂದು ಸಲ ಎಂತಿ ಇದನ್ನ ಮಿಕ್ಸರ್ಗೆ ಹಾಕೋದ್ರಿ ಇದು ಕೊಬ್ಬರಿ ಚಟ್ನಿ ಇದನ್ನ ಸಲ ಮಾಡಿರೋ ರೀ ಭಾಳ ರುಚಿ ಇಲ್ಲಿ ನೋಡ್ರಿ ಕೊತ್ತಂಬರಿ ಹಾಕಿದು ಹಾಕೋದು ನಾನು ಹೇಳೋದು ಮರ್ತೀನಿ ತಪ್ಪು ತಿಕೊಬೇಡ್ರಿ ಈಗಂತ ಇದಕ್ಕೆ ಕೊತ್ತಂಬರಿ ಹಾಕಿ ಮತ್ತೆ ಮಿಕ್ಸರ್ ಅದನ್ನು ಹಾಕಿ ಆಮೇಲೆ ಹಿಂಗೆ ಚಮಚ ತಗೊಂಡು ಚಂದಂಗಿ ವಾಪಸ್ ವಾಪಸ್ಸು ತೆಗ್ದಾಗ ನೋಡಿ ಆವಾಗ ಅವಾಗ ಇದನ್ನು ಮಿಕ್ಸ್ ಮಾಡ್ರಿ ಇದಕ್ಕೆ ನೀರು ಹಾಕಂಗಿಲ್ಲ ರೀ ನೀರು ಹಾಕ್ಲಾರ್ದ ಇದನ್ನು ಚಟ್ನಿ ರೀ ಪಲ್ಲೇದವ್ರೆಲ್ಲರೂ ಇದನ್ನು ಕಲ್ಲಾಗ ಕುಟ್ಟಿ ಮಾಡ್ತೀರಿ ಈಗ ನಾವು ಇಲ್ಲಿ ಮಿಕ್ಸರ್ಗೆ ಹಾಕಿ ತೋರ್ಸತ್ತೀವಿ ರೀ ನೀವು ಕಲ್ಲಾಗ ಕುಟ್ಟಿ ಕಲ್ಲಾಗಿ ಕೊಟ್ಟವ್ರಿದ್ರೆ ಇದನ್ನ ಕಲ್ಲಾಗೂ ಕೊಟ್ಟು ಮಾಡ್ಬೋದು ಹಿಂಗೂ ಮಾಡ್ಬೋದು ರೀ ಇದ ಚಟ್ನಿ ಅಂತಿ ಭಾರಿ ರುಚಿ ಆಕೈತಿ ಇದಕ್ಕೆ ಹಿಂಡಿ ಅಂತಾರೆ ನಮ್ಮ ಉದರ್ ಕರ್ನಾಟಕದಾಗ ನೀವು ಚಟ್ನಿ ಅನ್ರಿ ಹಿಂಡಿ ಅನ್ರಿ ರುಚಿ ಮಾತ್ರ ಮಸ್ತ್ ಇರ್ತದ್ರಿ ನಮ್ಮ ಇಡೋ ಅಂತಿ ಎಲ್ಲರಿಗೂ ಬೇರೆದ್ರಿಗೂ ಶೇರ್ ಮಾಡಿರಿ ಹಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ